ನಿನ್ನೆ ತಡರಾತ್ರಿ ಸುಮಾರು 2:30 ರ ಸಮಯದಲ್ಲಿ ಭಾರಿ ಶಬ್ದದೊಂದಿಗೆ ಭೂಮಿ ಕಂಪಿಸಿದ ಹಿನ್ನೆಲೆಯಲ್ಲಿ 4ರಿಂದ 5 ಮನೆಗಳು ಸಂಪೂರ್ಣವಾಗಿ ಕುಸಿದು 8ಕ್ಕೂ ಅಧಿಕ ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿರುವ ಘಟನೆ ಚಾಮರಾಜನಗರದ ಸಿಂಗನಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಸದ್ಯ ಗ್ರಾಮಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದು ಭೀಕರ ಶಬ್ದ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಯಾವುದೋ ವಿದ್ಯುತ್ ಪರಿವರ್ತಕ ಸಿಡಿದಿರಬಹುದು ಎಂದುಕೊಂಡಿದ್ದಾರೆ. ನಂತರ ಹೊರಬಂದ ನೋಡಿದ ಮೇಲೆ ಭೂಕಂಪನ ಕಾಣಿಸಿಕೊಂಡಿದೆ. ನಂತರ ಗ್ರಾಮಸ್ಥರೆಲ್ಲರೂ ಎಚ್ಚೆತ್ತು ಮನೆಯಲ್ಲಿದ್ದವರನ್ನೆಲ್ಲ ರಕ್ಷಿಸಿದ್ದಾರೆ. ರಾತ್ರಿಯಲ್ಲಿ ತುಂಬಾ ಭಾರಿ ಶಬ್ದ ಆಗ್ಬಿಟ್ಟು ಹತ್ತಾರು ಮನ ಎಲ್ಲ ಏಟಾಗ್ಬಿಟ್ಟು ತುಂಬಾ ಭಯಂಕರ ಆಗ್ಬಿಡ್ತು ಸ್ವಾಮಿ. ಜನ ಮನೆ ಎಲ್ಲ ಇದೇನು ಇಪ್ಪಟ್ಟಿ ಶಬ್ದ ಆಯ್ತಲ್ಲ ಅಂದ್ಬಿಟ್ಟದೆ. ಬಂದು ನೋಡೋಗಂಟ ಹಕ್ಷಿ ಪಕ್ಷಿ ಎಲ್ಲ ಬರ್ತಾಯಿದ್ವು ಸ್ವಾಮಿ. ಆಗ ಬಂದು ನೋಡೋಗಂಟ ಅಲ್ಲಿ 3 ಮಂದಿ ಹೆಂಗಸರಿದ್ರು. ನೀವು ಒಬ್ಬ ಬಾಣ್ತಿ, ಬಾಣ್ತಿಯವ್ರ ತಾಯಿ ಪಾಪು ಎಲ್ಲ ಇತ್ತು. 3 ಗಂಟೆ 2.5 ಗಂಟೆ ಸಮಯದಲ್ಲಿ ಎಲ್ಲ ಬಂದು ಆ ಮಕ್ಕಳು ಅವ್ರನ್ನ ಹೆಂಗಸನ್ನ ಈಚೆ ಕರ್ಕೊಂಡು ಇನ್ನೇನು ಅಷ್ಟೇ ಸ್ವಾಮಿ. ಇನ್ನೇನು ಏನು ಎತ್ತಲ ಅನ್ನೋದೇ ಗೊತ್ತಿಲ್ಲ ಸ್ವಾಮಿ. ಈ ಅವಘಡದಲ್ಲಿ ಸಿದ್ದರಾಜು ಮನೆಯಲ್ಲಿ ವಾಸವಿದ್ದ ರತ್ನಮ್ಮ ಎಂಬುವರ ತೋಳಿಗೆ ಪೆಟ್ಟಾಗಿದ್ದು ಒಂದು ಅಂಗಡಿ ಸಂಪೂರ್ಣ ಕಜಂಗುಂಡಿದೆ. ಇನ್ನು ಶೈಲಪ್ಪ, ಸೋಮಣ್ಣ, ಸಿದ್ದರಾಜು, ಸುರೇಶ್ ಕುಮಾರ್ ಸೇರಿದಂತೆ ಇನ್ನು ಹಲವಾರು ಜನರ ಮನೆಗಳಿಗೆ ಹಾನಿಯಾಗಿದ್ದು ಕುಟುಂಬ ಬೀದಿಗೆ ಬಂದಿದೆ. ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಬೀದಿನಲ್ಲಿ ಒಂದು ಮನೆಯಲ್ಲಿ ರಾತ್ರಿ ಏನೋ ಶಬ್ದ ಬಂದು ಏನೋ ವಸ್ತು ಸಿಡಿದಿರೋ ರೀತಿ ಕಾಣ್ತಾ ಇದೆ. ಮನೆಯೆಲ್ಲ ಪೂರ ಡ್ಯಾಮೇಜ್ ಆಗಿದೆ. ಒಂದು ಅಂಗಡಿ ಇತ್ತು, ಅಂಗಡಿನೂ ಕೂಡ ಪೂರ ಡ್ಯಾಮೇಜ್ ಆಗಿದೆ. ಅಂಗಡಿ ಪಕ್ಕದಲ್ಲಿ 2 ಸಂಸಾರ ಇತ್ತು, ಅದರಲ್ಲೂ ಕೂಡ ಒಂದು ಸಣ್ಣ ಮಗು ಇತ್ತು. ದೇವ್ರ ದಯದಿಂದ ಆ ತಾಯಿಗೆ ಮತ್ತು ಮಗುಗೂ ಕೂಡ ಏನೂ ಆಗಿಲ್ಲ. ಆದರೆ ಒಬ್ಬರು ಅಜ್ಜಿ ಇದ್ದರು, ಅಜ್ಜಿಗೆ ಅವ್ರಿಗೆ ಬಲಗೈಗೆ ಸ್ವಲ್ಪ ಏಟಾಗಿ ಅವ್ರಿಗೆ ಸ್ವಲ್ಪ ಏಟಾಗಿದೆ ಅವ್ರಿಗೆ. ಅಂದರೆ ಆ ಥರ ಏನು ದೊಡ್ಡದಾಗಿ ಏನೂ ಆಗಿಲ್ಲ, ಸುಮಾರಾಗಿ ಸ್ವಲ್ಪ ನೋವಾಗೋ ಥರ ಸ್ವಲ್ಪ ಅವ್ರಿಗೆ ಏಟಾಗಿರ್ತಕ್ಕಂಥದ್ದು. ಮತ್ತು ಮನೆ ಮಾತ್ರ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಜೊತೆಗೆ ಅಲ್ಲಿ ಏನು ಸಿಡಿದಿದೆಯೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಎಕ್ಸ್ಪ್ಲೋಡ್ ಆಗಿದೆ ಅಥವಾ ಸಿಲಿಂಡರ್ ಆಗಿದೆಯೋ ಅಥವಾ ಫ್ರಿಜ್ಜನ್ನು ಕೂಡ ಓಪನ್ ಆಗಿದೆ, ಫ್ರಿಜ್ ಆಗಿದೆಯೋ ಗೊತ್ತಿಲ್ಲ. ಅದು FSL ರಿಪೋರ್ಟ್ ಈಗ ಬರೋ ಕೇಳಿದ್ದೀನಿ, ಬರ್ತಾರೆ ಅವ್ರು ನೋಡಿ ಅದು ಯಾತ್ರಿಂದ ಆಗಿದೆ ಅಂತಕ್ಕಂಥ ಕಾರಣ ತಿಳಿತಾರೆ. ಆ ಸ್ಫೋಟದಿಂದ ಅಕ್ಕಪಕ್ಕದ ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ, ಮತ್ತು ಸುಮಾರು ಮನೆಗಳಿಗೂ ಕೂಡ ಹಾನಿಯಾಗಿದೆ, ಹಂಚಿಕೊಳ್ಳೆಲ್ಲ ಹಾನಿಯಾಗಿದೆ. ಇದ್ರ ಬಗ್ಗೆ ಯಾವ ಥರ ಆಗಿದೆ ಅಂತಕ್ಕಂಥದ್ದನ್ನ ಪೊಲೀಸ್ನವರು, ಇಲಾಖೆಯವರು ಅದನ್ನ ತನಿಖೆಯಿಂದ ದೃಢಪಡಿಸಬೇಕಾಗ್ತದೆ. ಒಟ್ಟಾರೆ ಅವಘಡ ಸಂಭವಿಸಿದರೂ ಹಾನಿಯಾದ ಮನೆಯಲ್ಲಿ ವಾಸವಿದ್ದ ಬಾಣಂತಿ ನಂದಿನಿ, 1 ವರ್ಷದ ಮಗು ಐಶ್ವರ್ಯ ದೇವರ ದಯೆಯಿಂದ ಪಾರಾಗಿದ್ದಾರೆ.